ಲಿಂಗಸೂರು ತಾಲೂಕಿನ ಪೈದೊಡ್ಡಿ ಗ್ರಾಮದಲ್ಲಿ ಇತ್ತೀಚೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಿಸಲಾಯಿತು. ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಮುಖಂಡರೊಂದಿಗೆ ಮಾಲಾರ್ಪಣೆ ಮಾಡಿದ ಕೆಕೆಎಂಪಿ ಅಧ್ಯಕ್ಷ ಶರಣೋಜಿ ಪವಾರ್, ನಮ್ಮ ದೇಶದಲ್ಲಿ ಪರಕೀಯ ಆಡಳಿತದಿಂದ ಹಿಂದೂ ಧರ್ಮವು ಅವನತಿಯ ಹಾದಿಯಲ್ಲಿತ್ತು. ಶಿವಾಜಿಯ ತಾಯಿ ಜಿಜಾಬಾಯಿ ಹಿಂದೂ ಧರ್ಮವನ್ನು ರಕ್ಷಿಸಬೇಕೆಂದು ಪಣತೊಟ್ಟಿದ್ದರು. ಮಗನಾದ ಶಿವಾಜಿಗೆ ಚಿಕ್ಕಂದಿನಿಂದಲೇ ಹಿಂದೂ ಧರ್ಮದ ಮಹಾತ್ಮ ಮತ್ತು ಉಳಿವಿಕೆಗಾಗಿ ತಿಳಿ ಹೇಳುತ್ತಿದ್ದರು. ದೊಡ್ಡವನಾದ ಮೇಲೆ ತನ್ನದೇ ಪ್ರಯತ್ನದಿಂದ ತನ್ನ ನಾಡನ್ನ ಪರಕೀಯರಿಂದ ತನ್ನ ಪ್ರಾಣದ ಹಂಗು ತೊರೆದು ಮತ್ತು ಹಿಂದೂ ಧರ್ಮವನ್ನು ಶಿವಾಜಿ ಮಹಾರಾಜರು ರಕ್ಷಿಸಿದರು. ಇವರ ಆದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕೆಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಪ್ರಭು ಚಂದ್ರಕಾಂತ್ ಪೈದೊಡ್ಡಿ, ಮಲ್ಕೇಂದ್ರರಾವ್, ಗುಂಡಪ್ಪ, ಶರಣಬಸವ, ಮಲ್ಲಿಕಾರ್ಜುನ ಸೇರಿದಂತೆ ಅನೇಕ ಯುವಕರು ಭಾಗವಹಿಸಿದ್ದರು.